हाय फ्रेंड्स, दक्षिण भारत कंड प्रतिभावंत नटी सौंदर्य अवर अंत्य हेगायतु। अवर जीवन कोनेय दिन इनेनायतु। अवरु याव पक्षदिंद राजकीय के एंट्री कोट्टिद्रु। सौंदर्य पति यारु गोत्ता? सौंदर्य अवरनु बेकंतले हत्या माडलायता एल्लवन्नु ई वीडियोदल्लि हेळ्तीवि। ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ। ಸೌಂದರ್ಯ ಬೆಂಗಳೂರಿನಲ್ಲಿ 1972 ರ ಜುಲೈ 18 ರಂದು ಜನಿಸಿದ್ರು। ಸೌಮ್ಯ ಸತ್ಯನಾರಾಯಣ ಇವರ ಬಾಲ್ಯದ ಹೆಸರು। 1992 ರಲ್ಲಿ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಇವರು 2004 ರ ವೇಳೆಗೆ ಬರೋಬ್ಬರಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು। ಬಾಲಿವುಡ್ನ ಅಮಿತಾಭ್ ಬಚ್ಚನ್ ರಿಂದ ಹಿಡಿದು ದಕ್ಷಿಣದ ಹಲವಾರು ಫೇಮಸ್ ನಟರೊಂದಿಗೆ ನಟಿಸಿದ ನಟಿ ಇವರಾಗಿದ್ರು। 2003 ರಲ್ಲಿ ಇವರು ತಮ್ಮ 30ನೇ ವಯಸ್ಸಿನಲ್ಲಿ ರಘು ಕೆಎಸ್ ಅನ್ನೋ ಸಾಫ್ಟ್‌ವೇರ್ ಇಂಜಿನಿಯರ್ ಅನ್ನು ಮದುವೆಯಾದ್ರು। 2004 ರಲ್ಲಿ ಪ್ರೆಗ್ನೆಂಟ್ ಕೂಡ ಆದ್ರು। ಹೀಗಾಗಿ ಸಿನಿಮಾ ಬದುಕಿಗೆ ವಿದಾಯ ಹೇಳಲು ಸೌಂದರ್ಯ ಪ್ಲಾನ್ ಮಾಡಿದ್ರು। ರಾಜಕೀಯಕ್ಕೆ ಎಂಟ್ರಿ, ಪ್ರಚಾರವೇ ಕುತ್ತು। ಆಗಾಗಲೇ ದಕ್ಷಿಣ ಭಾರತದ ಮನೆ ಮಾತಾಗಿದ್ದ ಸೌಂದರ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು। ಬಿಜೆಪಿ ಸೇರಿದ್ದ ಸೌಂದರ್ಯ ಪ್ರಚಾರಕ್ಕಾಗಿ ಓಡಾಡ್ತಿದ್ರು। ಆಗ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಎರಡೂ ಕಡೆ ವಿಧಾನಸಭೆ ಚುನಾವಣೆಯ ಸಮಯ। ಹೀಗಾಗಿ ತುಂಬಾ ಬಿಜಿ ಇದ್ದ ಸೌಂದರ್ಯ ಆಗ ಬಿಜೆಪಿ ಮೈತ್ರಿ ಪಕ್ಷವಾಗಿದ್ದ ತೆಲುಗು ದೇಶಂ ಪಾರ್ಟಿ ಪರವಾಗಿಯೂ ಪ್ರಚಾರ ಮಾಡುತ್ತಿದ್ರು। ಇದರ ನಡುವೆಯೇ ಆ ದಿನ ಬಂದಿತ್ತು, ಅದು 2004 ರ ಏಪ್ರಿಲ್ 17। ಅವತ್ತು ಬೆಂಗಳೂರಿನಲ್ಲಿದ್ದ ಸೌಂದರ್ಯ ಆಂಧ್ರಪ್ರದೇಶದ ಕರೀಂನಗರಕ್ಕೆ ಹೋಗಬೇಕಿತ್ತು। ಅಲ್ಲಿ ಬಿಜೆಪಿ ಟಿಡಿಪಿ ಅಭ್ಯರ್ಥಿಯಾಗಿದ್ದ ರಮೇಶ್ ಕದಂ ಪರವಾಗಿ ಪ್ರಚಾರ ಮಾಡಬೇಕಿತ್ತು। ಹೀಗಾಗಿ ತಮ್ಮ ಸಹೋದರ ಅಮರನಾಥ್ ಜೊತೆ ಸೆಸ್ನಾ 180 ಅನ್ನೋ ವಿಮಾನದಲ್ಲಿ ಹೊರಟರು। ಬೆಳಗ್ಗೆ 11:30 ರ ವೇಳೆಗೆ ಸೌಂದರ್ಯ ಇದ್ದ ವಿಮಾನ ಟೇಕ್ ಆಫ್ ಆಯ್ತು। ವಿಮಾನ ಸುಮಾರು 100 ಅಡಿ ಎತ್ತರಕ್ಕೆ ಹೋಗಿತ್ತು। ಅಷ್ಟರಲ್ಲಿ ವಿಮಾನ ಸ್ಫೋಟಗೊಂಡು ಅದರ ಅವಶೇಷ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕಾಂಪೌಂಡ್ ಒಳಗೆ ಹೋಗಿ ಬಿದ್ದಿತ್ತು। ಸೌಂದರ್ಯ ಮತ್ತು ಅವರಣ್ಣ ಅಮರನಾಥ್ ಪ್ರಾಣ ಕಳ್ಕೊಂಡಿದ್ರು। ಈ ಘಟನೆಯಿಂದ ಕರ್ನಾಟಕ ಮಾತ್ರವಲ್ಲ ಭಾರತದ ಸಿನಿ ಇಂಡಸ್ಟ್ರಿಗೆ ಅವತ್ತು ಬರಸಿಡಿಲು ಬಡಿದಿತ್ತು। ಸೌಂದರ್ಯ ಸಾವಿನ ಸುತ್ತ ಅನುಮಾನ, ನಾಗವಲ್ಲಿ ಮೇಲೆಯೇ ಬಂದಿತ್ತು ಡೌಟು। ದಿನ ಕಳೆದಂತೆ ಸೌಂದರ್ಯ ಸಾವಿನ ಸುತ್ತ ಹಲವು ವಿಚಾರಗಳು ತೆರೆದುಕೊಳ್ತಾ ಹೋದವು। ಅದರಲ್ಲಿ ಮೊದಲನೆಯದ್ದು ಆಪ್ತ ಮಿತ್ರ ಸಿನಿಮಾದ ನಾಗವಲ್ಲಿ। ಹೌದು, ಸೌಂದರ್ಯ ಸಾವಿಗೂ ಮುನ್ನ ನಟಿಸಿದ ಕೊನೆಯ ಸಿನಿಮಾ ಆಪ್ತ ಮಿತ್ರ। ಇದರಲ್ಲಿ ನಾಗವಲ್ಲಿ ವೇಷ ತೊಟ್ಟಿದ್ದ ಸೌಂದರ್ಯ ಈ ಪಾತ್ರದಿಂದಲೇ ಸಾವನ್ನಪ್ಪಿದ್ರು। ನಾಗವಲ್ಲಿ ಪಾತ್ರ ಮಾಡಿದವರೆಲ್ಲ ಪ್ರಾಣ ಬಿಡ್ತಾರೆ ಅಂತೆಲ್ಲ ಜನ ಮಾತನಾಡಿಕೊಂಡಿದ್ರು। ನಂತರ ಇದೆಲ್ಲ ತಣ್ಣಗಾಯ್ತು. ಆದ್ರೆ 2009 ರಲ್ಲಿ ಇದಕ್ಕೆ ಮತ್ತಷ್ಟು ಬಲ ತುಂಬುವಂತಹ ಮತ್ತೊಂದು ದುರಂತ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ನಡೀತು. ಅದೇನು ಅಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಾವು. ಹೌದು, ಆಪ್ತ ಮಿತ್ರದಲ್ಲಿ ವಿಷ್ಣುವರ್ಧನ್ ಪಾತ್ರ ಕೂಡ ಬಹುಮುಖ್ಯವಾಗಿತ್ತು. ಇದಲ್ಲದೆ ಆಪ್ತ ರಕ್ಷಕ ಮೂಲಕ ಮತ್ತೆ ನಾಗವಲ್ಲಿ ಪಾತ್ರದ ಜೊತೆ ವಿಷ್ಣುವರ್ಧನ್ ನಟಿಸಿದ್ರು. ಇದಾಗಿ ಕೆಲ ದಿನಗಳಲ್ಲೇ ಅಂದ್ರೆ 2009 ರಲ್ಲಿ ವಿಷ್ಣುವರ್ಧನ್ ಕೂಡ ಸಾವನ್ನಪ್ಪಿದ್ರು. ಇಷ್ಟೇ ಅಲ್ಲ, ತಮಿಳಿನಲ್ಲಿ ಆಪ್ತ ಮಿತ್ರಗೆ ಬಣ್ಣ ಹಚ್ಚಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಆ ದಿನಗಳಲ್ಲಿ ಅನಾರೋಗ್ಯಕ್ಕೆ ಈಡಾಗಿದ್ರು. ಇದಕ್ಕೂ ನಾಗವಲ್ಲಿಯ ಕೈವಾಡವಿದೆ ಎನ್ನಲಾಗಿತ್ತು. ಹೀಗಾಗಿ ರಜನಿಕಾಂತ್ ತಮ್ಮ ಮನೆಯಲ್ಲಿ ಹೋಮ ಹವನ ಮಾಡಿ ಒಂದಷ್ಟು ದೇವಸ್ಥಾನಗಳಿಗೂ ಹೋಗಿ ಬಂದಿದ್ರು. ಅದೇನೇ ಇರಲಿ, ಸೌಂದರ್ಯ ನಾಗವಲ್ಲಿ ಪಾತ್ರ ಮಾಡದಿದ್ರೆ ಇವತ್ತು ನಮ್ಮೆಲ್ಲರ ಜೊತೆ ಇರ್ತಿದ್ರು ಅನ್ನೋದು ಒಂದಷ್ಟು ಜನರ ನಂಬಿಕೆ. ಇದು ಸೌಂದರ್ಯ ಸಾವಿನ ಬಗ್ಗೆ ಹರಿದಾಡಿದ ಒಂದು ಮಾತು. ಎರಡನೆಯದು ಏನಂದ್ರೆ ಸೌಂದರ್ಯ ರಾಜಕೀಯಕ್ಕೆ ಧುಮುಕಿದ್ದು. ಹೌದು, ಅವತ್ತು ಸೌಂದರ್ಯ ಆಂಧ್ರದಲ್ಲಿ ಪ್ರಚಾರ ಮಾಡಲು ಹೊರಟಿದ್ರು. ಇದಕ್ಕಾಗಿ ಸೌಂದರ್ಯ ಅವರಿಗೆ ಒಂದು ಹೆಲಿಕಾಪ್ಟರ್ ಬುಕ್ ಮಾಡಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಆ ಹೆಲಿಕಾಪ್ಟರ್ ಕೆಲವು ಕಾರಣಗಳಿಂದ ಬರಲಿಲ್ಲ. ಆಗ ಕಾರ್ನಲ್ಲಿ ಹೋಗೋಣ ಎಂದುಕೊಂಡಿದ್ರು. ಆಗ 2 ಸೀಟ್ನ ವಿಮಾನ ಬುಕ್ ಮಾಡಲಾಯಿತು. ಹಾಗಾದ್ರೆ ವಿಮಾನ ಬರದೇ ಇದ್ದಿದ್ದು ಬೇರೆ ವಿಮಾನ ಬಂದಿದ್ದು, ನಂತರ ಅದು ಸ್ಫೋಟಗೊಂಡಿದ್ದು ಎಲ್ಲವೂ ಮೊದಲೇ ಪ್ಲಾನ್ ಮಾಡಲಾಗಿತ್ತ? ರಾಜಕೀಯಕ್ಕೆ ಬಂದಿದ್ರಿಂದಲೇ ಇವರನ್ನು ಹತ್ಯೆ ಮಾಡಲಾಯಿತು ಅನ್ನೋ ಚರ್ಚೆಗಳು ಕೂಡ ನಡೆದ್ವು. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ. ಅಸಲಿ ಕಾರಣ ಏನ್ ಗೊತ್ತಾ? ಸೌಂದರ್ಯ ಆಂಧ್ರಕ್ಕೆ ಹೊರಟಿದ್ದು ಸೆಸ್ನಾ ಅನ್ನೋ ಸಣ್ಣ ವಿಮಾನದಲ್ಲಿ.
ಆದ್ರೆ ಚೆನ್ನೈನಲ್ಲಿ ಶೂಟಿಂಗ್ ಇದ್ದ ಕಾರಣ ಪ್ರಚಾರದ ನಂತರ ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅಂತ ಸೌಂದರ್ಯ ಹೆಚ್ಚು ಲಗೇಜ್ ಪ್ಯಾಕ್ ಮಾಡಿದ್ರು. ಇದು ಓವರ್ಲೋಡ್ಗೆ ಕಾರಣವಾಗಿತ್ತು. ಪ್ಲೇನ್ ಓವರ್ಲೋಡ್ ಆಗಿದ್ದ ಕಾರಣ ಕಡಿಮೆ ಎತ್ತರದಲ್ಲಿ ಪೈಲಟ್ ಎಡಗಡೆಗೆ ತಿರುಗಿಸಿದಾಗ ಅದು ಬ್ಯಾಲೆನ್ಸ್ ಕಳೆದುಕೊಂಡು ನೆಲಕ್ಕೆ ಉರುಳಿ ಬಿತ್ತು. ಇದರಿಂದಲೇ ದುರಂತ ಸಂಭವಿಸಿತು. ಆಸ್ತಿಗಾಗಿ ನಡೆದಿತ್ತು 10 ವರ್ಷಗಳ ಫೈಟ್. ಸೌಂದರ್ಯಗೆ ಅನಾಥ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇತ್ತು. ಸಿನಿಮಾ ಫೀಲ್ಡ್ಗೆ ಬಂದ ಕೆಲವೇ ವರ್ಷಗಳಲ್ಲಿ ಕೋಲಾರದ ಮುಳಬಾಗಿಲಿನಲ್ಲಿ 3 ಸ್ಕೂಲ್ ಶುರು ಮಾಡಿದ್ರು. ದಕ್ಷಿಣ ಭಾರತದಲ್ಲಿ ನಟಿಯೊಬ್ರು ಈ ರೀತಿ ಸೋಷಿಯಲ್ ಸರ್ವಿಸ್ನಲ್ಲಿ ತೊಡಗಿಸಿಕೊಂಡಿದ್ದು ಅದೇ ಮೊದಲಾಗಿತ್ತು. ಸೌಂದರ್ಯ ಸಾವಿನ ಬಳಿಕ ಅವರ ತಾಯಿ ಮಂಜುಳಾ ಈ ಕೆಲಸ ಮುಂದುವರಿಸಿದ್ದಾರೆ. ಅಮರ್ ಸೌಂದರ್ಯ ವಿದ್ಯಾಲಯ ಹೆಸರಲ್ಲಿ ಹಲವು ಸ್ಕೂಲ್ ಶುರು ಮಾಡಿದ್ರು. ಅಮರ್ ಸೌಂದರ್ಯ ಫೌಂಡೇಶನ್ ಮೂಲಕವೂ ಸೇವೆ ನಡೀತಿದೆ. ಜೊತೆಗೆ ಸೌಂದರ್ಯ ಒಂದಷ್ಟು ಆಸ್ತಿ ಕೂಡ ಮಾಡಿಟ್ಟಿದ್ರು. ಆದ್ರೆ ಅವರು ಅಗಲಿದ ಬಳಿಕ ಆಸ್ತಿಗಾಗಿ ಕುಟುಂಬದಲ್ಲಿ ಜಗಳ ಕೂಡ ನಡೀತು. ಸುಮಾರು 10 ವರ್ಷಗಳ ಕಾಲ ನಡೆದ ಈ ಸಂಘರ್ಷ 2013ರಲ್ಲಿ ಅಂತ್ಯವಾಯಿತು. ಫ್ರೆಂಡ್ಸ್, ಇದು ಸೌಂದರ್ಯ ಸಾವಿನ ರಹಸ್ಯವನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಸೌಂದರ್ಯ ಸಾವಿಗೆ ನಾಗವಲ್ಲಿ ಕಾರಣ ಅಂತ ಜನ ಮಾತನಾಡ್ತಿದ್ದು ನಿಮಗೆ ನೆನಪಿದೆಯಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.